ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕುಕ್ಕರ್ ಪಾಲಿಟಿಕ್ಸ್ ವಿಚಾರ ಈಗ ಸದ್ಯಕ್ಕೆ ಸುದ್ದಿಯಾಗಿದೆ. ಶೃಂಗೇರಿ ಕ್ಷೇತ್ರದಾದ್ಯಂತ 1 ಲಕ್ಷಕ್ಕೂ ಅಧಿಕ ಕುಕ್ಕರ್ ವಿತರಣೆ ಮಾಡಲಾಗಿದೆಯಂತೆ. ಮನೆ ಮನೆಗೆ ಕುಕ್ಕರ್ ಹಂಚಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಶಾಸಕ ಟಿ.ಡಿ ರಾಜೇಗೌಡರ ಭಾವಚಿತ್ರ ಕೂಡ ಕುಕ್ಕರ್ನ ಬಾಕ್ಸ್ನಲ್ಲಿದೆ, ನೀವು ಗಮನಿಸ್ತಾ ಇದ್ದೀರಿ. ಈ ಶಾಸಕರ ಈ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ಇದೆ. ಆದರೆ ಸಿಟ್ಟಿಂಗ್ MLA ಅವರಿಗೆ ಕುಕ್ಕರ್ ಕೊಟ್ಟು ವೋಟ್ ತೆಗೆದುಕೊಳ್ಳಬೇಕಾಗಿರೋ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಆದರೆ ವೋಟನ್ನು ಪಡಿಬೇಕು ಅಂತ 1 ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳನ್ನು ಶಾಸಕರು ಹಂಚಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದಾರಂತೆ. ಶಾಸಕರೇ ಕೊಡ್ತಾ ಇರೋದು ಅನ್ನೋದಕ್ಕೆ ನಿದರ್ಶನ ಅಥವಾ ಪ್ರೂಫ್ ಅನ್ನೋ ಹಾಗೆ ಅವರು ಫೋಟೋ ಇದೆ, ಒಂದು ದೊಡ್ಡ ಸ್ಟಿಕ್ಕರ್ ಇದೆ. ಸೊ ಟೋಟಲಿ ಕಾಂಗ್ರೆಸ್ ಚಿಕ್ಕಮಗಳೂರಿನಲ್ಲಿ ಕುಕ್ಕರ್ ಹಂಚಿಕೆಯ ವಿಚಾರದಲ್ಲಿ ಈಗ ಸದ್ಯಕ್ಕೆ ರಾಜ್ಯದ ದೃಷ್ಟಿಗೆ ಬಿದ್ದಿದೆ.